ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಪ್ಪತ್ತಾರು ನೀರನ್ನು ಆವರಿಸುವ ನಮ್ಮ ಭೂಮಿಯನ್ನು ಕರಾಳ ಮಾಡಬಲ್ಲ ಈ ಯುದ್ಧ ಸಿದ್ಧತೆಗಳಿಗೆ ಏನೇ ಅರ್ಥವಿರಲಿ ಅವುಗಳು ನಾಗರಿಕ ಮಾನವನು ಸಾಮಾಜಿಕ ಉತ್ಕ್ರಾಂತಿಯ ಅಂಚಿನಲ್ಲಿದ್ದಾನೆ ಮತ್ತು ಇದರ ಬಗ್ಗೆ ಆತನು ಪೊಂಪೈ ನಗರದ ಜನರು ಅವರ ನಗರ ಜೀವನದ ಅಂತಿಮ ದಿನದಲ್ಲಿದ್ದಂತೆ ಸುವ್ಯಕ್ತವಾಗಿ ಪ್ರಜ್ಞೆ ಇಲ್ಲದವನಾಗಿದ್ದಾನೆಂದು ಸೂಚಿಸುತ್ತದೆ ಆ ದಿನದಲ್ಲಿ ಅವರು ಎಲ್ಲೆಡೆಯಲ್ಲಿ ಜ್ವಾಲಾಮುಖಿಯ ಬಟ್ಟಲಾಕಾರದ ಬಾಯಿಂದ ಹೊಗೆಯನ್ನು ಉದಾಸೀನತೆಯಿಂದ ಕಂಡರು ನಮ್ಮ ಕಾಲವು ಬೇರೆ ಎಲ್ಲೂ ಇಲ್ಲದಂತೆ ಸೈನ್ಯಗಳೆಂಬ ಮಹೋರಗದ ಹಲ್ಲುಗಳನ್ನು ತೋರಿಸುತ್ತಿದೆ ಮತ್ತು ಮಾನವ ಧಾನ್ಯವು ರಕ್ತದ ಸುಗ್ಗಿಯವರಿಗೆ ಪಕ್ವವಾಗಿದೆ ಜಗತ್ತಿಗೆ ಬೆಂಕಿ ಹಚ್ಚಲು ನೆಪೋಲಿಯನ್ನಂತಹ ದಹನಕಾರಿ ಮಾತ್ರ ಬೇಕಾಗುತ್ತದೆ ಇಂತಹ ಸ್ಪಷ್ಟ ಧೋರಣೆಗಳ ಆದ್ಯತೆ ಇಲ್ಲದ ಸಿದ್ಧತೆಗಳನ್ನು ಅಲ್ಲಗಳೆಯಲು ನಾವು ದತ್ತೂರಿಯನ್ನು ಬಿತ್ತಿ ಅಂಜೂರವನ್ನು ಕೊಯ್ಯಬಲ್ಲೆವು ಅಥವಾ ಸುಂಟರ ಗಾಳಿಯನ್ನು ಕಂಡಲ್ಲಿ ಅವ್ಯಾಹತವಾದ ಸೂರ್ಯನ ಬೆಳಕನ್ನು ಕಾಣುತ್ತೇವೆ ಎಂಬ ವಿಶ್ವಾಸ ಬೇಕಾಗುತ್ತದೆ ಚೈನಾ ಮತ್ತು ಜಪಾನ್ ದೇಶಗಳ ಮಧ್ಯೆ ನಡೆದ ಯುದ್ಧದ ಒಂದು ಭಾಗವು ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಅದರ ಉಪಯೋಗವನ್ನು ಅಸಮರ್ಪಕವಾಗಿ ತಿಳಿದವರಿಂದ ನಡೆದು ಯಾವ ರೀತಿಯಿಂದಲೂ ಭವಿಷ್ಯದ ಘರ್ಷಣೆಯನ್ನು ನಿರ್ದೇಶಿಸಲಾಗಲಿಲ್ಲ ಎಲ್ಲಾ ಸಮರ ಪತ್ರ ವ್ಯವಹಾರಿಕರುಗಳಲ್ಲಿ ಶ್ರೇಷ್ಠನಾದ ಆರ್ಚಿ ಬಾಲ್ಡ್ ಫೋರ್ಬೇಸ್ ಎಂಬಾತನು ಇತ್ತೀಚೆಗೆ ದಿಗ್ಭ್ರಮೆಗೊಂಡು ನಡುಗುತ್ತಿರುವ ಈ ಪ್ರಪಂಚದವರಿಗೆ ಮುಂದಿನ ಯುದ್ಧದ ಸಂಪೂರ್ಣ ಚಿತ್ರಣವನ್ನು ನೀಡಲು ವಾಸ್ತವಿಕವಾಗಿ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಅವುಗಳನ್ನು ಶೈಕ್ಷಣಿಕವಾಗಿ ನಾವು ಬಲ್ಲೆವು ಆಯುಧಗಳಿಂದ ಸುರಿಯಲ್ಪಟ್ಟ ಕ್ಷಿಪಣಿಗಳಿಂದಂಟಾದ ಸಗಟು ಸಾವಿನಿಂದ ಮಾನವರು ಇನ್ನೂ ಸಹ ಕಂಪನಗೊಳ್ಳಬೇಕಾಗಿದೆ ಪುಡಿಯ ಹೊಗೆಯು ಇಲ್ಲದ ಕಾರಣ ಇದರ ಪತ್ತೆಯನ್ನು ನಿಶ್ಚಯಿಸಲು ಸಾಧ್ಯವಿಲ್ಲ ಎಂದಿದ್ದಾನೆ ಮುಕ್ತಾಯಗೊಳಿಸುತ್ತಾ ಲೆಕ್ಕಿಸಲಾಗದಷ್ಟು ಸಾವುಗಳು ಆಕಾಶದಿಂದಲೇ ಮಳೆಯಂತೆ ಸುರಿಯಬಹುದು ಎನ್ನುತ್ತಾನೆ ಮೆಜ್ಜಿ ಆಸುಪಾಸಿನಲ್ಲಿ ನಡೆದ ಒಂದು ಯುದ್ಧವನ್ನು ನೆನಪಿಸಿಕೊಳ್ಳುವಾಗ ಮಿಟ್ರೇಲಿಯಸ್ ಸುರಿಮಳೆ ತುಪಾಕಿ ಉಪಯೋಗದಿಂದ ಆರು ಸಾವಿರ ಜರ್ಮನ್ನರು ನೆಲಕ್ಕುರುಳಿದರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಪೆಲ್ವಿನಾದಲ್ಲಿ ಕೆಲವೇ ನೂರು ಮಾರು ದೂರದಲ್ಲಿನ ದಾಳಿಯಲ್ಲಿ ಮೂರು ಸಾವಿರ ಜನರನ್ನು ಕಳಕೊಳ್ಳಬೇಕಾಯಿತು ಮಿಟ್ರೇಲಿಯಸ್ ಸುರಿಮಳೆ ತುಪಾಕಿ ಮತ್ತು ನೀಡಲ್ ಗನ್ ಇವುಗಳ ಉಪಯೋಗದಿಂದ ತಮ್ಮ ನಾಶನ ಸಾಮರ್ಥ್ಯವನ್ನು ಐದು ಪಾಲು ಹೆಚ್ಚಿಸಿಕೊಂಡಿದೆ ಇದರ ಪ್ರತೀಕ್ಷೆಯಿಂದ ಮನಸ್ಸು ಬೆಚ್ಚಿ ಬೀಳುತ್ತದೆ ಮತ್ತು ಹೃದಯಕ್ಕೆ ಕಾಯಿಲೆಯುಂಟಾಗುತ್ತದೆ ಯುರೋಪಿನ ಮಹಾಯುದ್ಧ ತಂತ್ರ ನಿಪುಣರು ಭವಿಷ್ಯದ ಯುದ್ಧಗಳಲ್ಲಿ ಮೃತಪಡುವವರ ಸಂಖ್ಯೆಯು ಅಪಾರವಾಗಿದ್ದು ಗಾಯಗೊಂಡವರನ್ನು ಆರೈಕೆ ಮಾಡುವುದಾಗಲಿ ಸತ್ತವರ ಸಂಸ್ಕಾರ ಮಾಡುವುದಾಗಲಿ ಅಸಾಧ್ಯವಾದೀತು ಮತ್ತು ಅವುಗಳಲ್ಲಿ ಅನೇಕವುಗಳನ್ನು ಬಿದ್ದವರನ್ನೂ ಸಹ ಮಿಲಿಟರಿ ಸಲಕರಣೆಗಳೋ ಎಂಬಂತೆ ಚಿತಾಗಾರಕ್ಕೆ ಸುಡಲು ಕೊಂಡೊಯ್ಯಲಾಗುವುದು ಎಂದಿದ್ದಾನೆ ಈ ಭಯಾನಕವಾದ ಅಧಿಕೃತ ಭೇಟೆಯು ಐಗುಪ್ತದಲ್ಲಿ ಸಂಹಾರಕ ದೂತನು ಚೊಚ್ಚಲ ಮಕ್ಕಳನ್ನು ಸಂಹರಿಸಲು ಹೋದಾಗ ತಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಗೂ ನಿಲುವು ಗಂಬಗಳಿಗೂ ಪಸ್ಕ ಕುರಿಮರಿಯ ರಕ್ತವನ್ನು ಹಚ್ಚಿದ ಇಸ್ರಾಯೇಲಿಯರ ಮನೆಯಲ್ಲಿನ ಚೊಚ್ಚಲು ಮಕ್ಕಳನ್ನು ಸಂಹರಿಸದೆ ಹಾದುಹೋದಂತೆ ಶಾಂತಿಯುತ ಅಮೇರಿಕಾದ ಮೇಲೆಯೂ ಹಾದು ಹೋಗಬಹುದೆಂದು ನೀವು ಸಲಹೆ ಮಾಡಬಹುದು ದೇವರು ಹಾಗೆಯೇ ದಯಪಾಲಿಸಲಿ ಯಾವುದರಿಂದ ಹೇಗಾದರೂ ಎಂಬುವುದು ನಮ್ಮ ಭರವಸೆಯೋ ಹಬೆ ಮತ್ತು ವಿದ್ಯುಚ್ಛಕ್ತಿ ಒಂದುಗೂಡುವಂತೆ ಭೂಖಂಡದ ಮಹಾಯುದ್ಧವೊಂದು ಸಂಭವಿಸುವಾಗ ಅದು ಮುಗಿಯುವುದರೊಳಗಾಗಿ ಅದರಲ್ಲಿ ಇಂಗ್ಲೆಂಡ್ ತನ್ನನ್ನು ಆಲೋಚಿಸುವ ಆಸಕ್ತಿ ಮತ್ತು ಉದ್ದೇಶಗಳುಳ್ಳ ಸಮುದಾಯವನ್ನಾಗಿ ಎಷ್ಟೋ ಅದ್ಭುತವಾಗಿ ಅವಶ್ಯಕವಾಗಿ ತೊಡಗಿಸಿಕೊಳ್ಳುವುದಾದರೆ ನಾಗರಿಕ ಜಗತ್ತು ವಿಶ್ವದ ಅಗ್ನಿಯಲ್ಲಿ ಹಿಂಡಿಸಿ ಹಾಕಲಾಗಿದೆ